ನಾವು ಅಲ್ಲಿ ಪ್ರತಿಭಟನೆ ಮಾಡೋದು ಬೇಡ ಅಂತ ಹೇಳಿ ನಿಮಗೆ ಒಂದು ವಾರ ಆದಮೇಲೆ ಪರ್ಮಿಷನ್ ಕೊಡ್ತೀರಿ 21ನೇ ತಾರೀಕು ಮೇಲೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಅಷ್ಟರೊಳಗಡೆನೇ ಅಲ್ಲಿ ಭಾರತ ಧ್ವಜ ಆರಿಸೋದ್ರಿಂದ ಈ ಪ್ರತಿಭಟನೆಯನ್ನು ನಾವು ಇನ್ನು 2 ದಿನಗಳ ಕಾಲ ಮುಂದೆ ಕಾಯ್ತಿದ್ದೇವೆ 2 ದಿನದೊಳಗಡೆ ಭಾರತ ಧ್ವಜ ಅಲ್ಲಿ ಆರಿಸಿಲ್ಲ ಅಂದ್ರೆ ನಾವೇನ್ ಪ್ರತಿಭಟನೆ 21ನೇ ತಾರೀಕಿಂದ ಮಾಡ್ತೀರಿ ಅಂತ ಹೇಳಿದ್ರೆ ಅದು ಯಾವುದೇ ಪರ್ಮಿಷನ್ ಬೇಕಾಗಿಲ್ಲ ನಾವೇನು ಕೋಲಾರ ಜಿಲ್ಲೆ ಮತ್ತೆ ಅಕ್ಕಪಕ್ಕದ ಜಿಲ್ಲೆ ಕರ್ನಾಟಕ ಮತ್ತು ದೇಶ ಪ್ರೇಮಿಗಳು ಯಾರಿದ್ದಾರೆ ಎಲ್ಲರಿಗೂ ಕರೆ ಕೊಟ್ಟಿದ್ದೀವಿ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೆಯಿಂದ ಏನು ನಮ್ಮ ಪಕ್ಷಾತೀತವಾಗಿ ಎಲ್ಲ ಜಾತಿಯ ಈ ಭಾರತ ದೇಶದ ಹಿತೈಷಿಗಳು ಮತ್ತೆ ನಮ್ಮ ಸಂಘ ಸಂಸ್ಥೆಗಳವರು भारतीय जनता पार्टी प्रजाकंड विश्व हिंदू परषत्ल हलवर होराटर अब यशस्वी 100% आगते यशस्वी आगोदे पूर्वभा ऐन तैयारी बेो अदने तैयारी मोदी नान करे को 75 वर्ष ऐनूंगे केस कोलार जिले डाक्टर जिला नगर सभा पोलिस इलाके नमदे सरकार मुख्यमंत्री मत गवर्मेंट नू माता ये रीत कानून बाहुत ನಮ್ಮ ಭಾರತ ದೇಶದಲ್ಲಿ ಇರತಕ್ಕಂತ ಕಾನೂನು ಮಾಡ್ತವರು ಆ ಕೆಲಸ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಅವರು ಮೌಖಿಕವಾಗಿ ಮತ್ತೆ ರೈಟಿಂಗ್ ಅಲ್ಲಿ ನಮಗೆ ಕೊಟ್ಟಿರೋದ್ರಿಂದ ನಾವು ನಮ್ಮದೇ ಸರ್ಕಾರ ಇರೋದ್ರಿಂದ ನಮ್ಮ ಸರ್ಕಾರ ಇದರ ವಿಷಯದಲ್ಲಿ ಬಂದಾಗ ಯಾವುದೇ ರೀತಿಯಾದಂಥ ರಾಜಿ ಇಲ್ಲ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸರ್ಕಾರ ರಾಜ್ಯದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿರವರ ಸರ್ಕಾರ ಇರೋದ್ರಿಂದ ಯಶಸ್ವಿಯಾಗಿ ನಮ್ಮ ಎಲ್ಲರ ಆಸೆ ಇದೆ ನಮ್ಮ ಜನತೆಗೆ ಯಾವ ರೀತಿ ನಾವು ಆಶ್ವಾಸನೆ ಕೊಟ್ಟಿದ್ರಿ ಬ್ಲಾಕ್ ಟವರಲ್ಲಿ ಭಾರತದ ಆರುತೆ ಇತಿಹಾಸ ಸೃಷ್ಟಿಯಾಗುತ್ತೆ ಅಂತ ಹೇಳಿ ಏನು ಹೇಳಿದ್ರು ಅದು 100 ಭಾಗ ನಿಜ ಆಗುತ್ತೆ ನಮ್ಮಲ್ಲಿ ನಾನೇನು ಇವತ್ತು ಶಾಂತಿಯುತ ಮೌನ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದೆ ಇವತ್ತು ಅವರಿಗೆ ಏನು ಹಬ್ಬ ಇರೋದ್ರಿಂದ ಮತ್ತೆ 141 ಸೆಕ್ಷನ್ ಇರೋದು ನಾನು ಸರ್ಕಾರದಲ್ಲಿ ಚುನಾಯಿತ ಪ್ರತಿನಿಧಿಯಾಗಿ ಕಾನೂನು ತಲೆ ಬಗ್ಗಿಸುವಂತ ಕೆಲಸ ನಾನಾಗಿ ಜನಪ್ರತಿನಿಧಿ ಮುಖ್ಯಮಂತ್ರಿಗಳಾದಿ ಆಗಿ ಗೃಹ ಸಚಿವರಾದಿ ಆಗಿ ಅತಿ ಶೀಘ್ರದಲ್ಲೇ ಒಂದೆರಡು ದಿನದಲ್ಲಿ ಬ್ಲಾಕ್ ಟವರಲ್ಲಿ ಭಾರತ ಧ್ವಜವನ್ನು ಸರ್ಕಾರ ಆರಿಸೋದ್ರ ಮುಖಾಂತರ ಆ ಬ್ಲಾಕ್ ಟವರಲ್ಲಿ ಭಾರತ ಧ್ವಜದ ಬಣ್ಣವನ್ನು ಒಳೆಯೋದ್ರ ಮುಖಾಂತರ ನಮ್ಮ ಹಲವಾರು ವರ್ಷಗಳ ಏನು ಬೇಡಿಕೆ ಇತ್ತು ಎಲ್ಲ ಕೋಲಾರ ಜಿಲ್ಲೆಯ ಮತ್ತು ಹಲವಾರು ನಮ್ಮ ಕೋಲಾರ ಜಿಲ್ಲೆಯ ಹಿತೈಷಿಗಳು ಈ ಕ್ಲಾಕ್ ಟವರ್ನ ಬದಲಾವಣೆ ಮಾಡಲೇಬೇಕು ಭಾರತ ಧ್ವಜ ಆರಿಸಬೇಕು ಅಂತ ಹೇಳಿ ಅವರ ಕನಸು ಇನ್ನೆರಡು ದಿನದಲ್ಲಿ ನನಸಾಗುತ್ತೆ ಅದಕ್ಕೋಸ್ಕರ ಶಾಂತಿಯುತವಾಗಿ ಸಮಸ್ಯೆ ಬಗೆಹರಿಸ್ತಾ ಇರುವಾಗ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ಗೃಹ ಸಚಿವರು ಪೊಲೀಸ್ ಇಲಾಖೆ ಎಲ್ಲರೂ